ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಎಟ್ರಾ ಕ್ಲಾಕ್ಸ್ ನಾನು ನಿಮ್ಮ ಅಜೆ ಇವತ್ತು ನಿಮ್ಮ ಬ್ಲಾಗ್ ಏನಪ್ಪ ಅಂದರೆ ಇವತ್ತೇನು ಅಲ್ಲ ಒಂದು ಇನ್ಫಾರ್ಮೇಟಿವ್ ವೀಡಿಯೋ ಅಂತಲೇ ಹೇಳ್ಬೋದು ನಾನು ನಿನ್ನೆ ಲಾಸ್ಟ್ ವೀಡಿಯೋದಲ್ಲಿ ಕೇಳಿದ್ದೆ ನಿಮ್ಗೆ ಯಾವುದನ್ನು ಟಾಪಿಕ್ ಬಗ್ಗೆ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ ಹೇಳಿ ಅದ್ರ ಬಗ್ಗೆ ನಾನು ವೀಡಿಯೋಸ್ ಮಾಡ್ತೀನಿ ಅಂತ ಬಟ್ ನಿನ್ನೆ ಸುಮಾರು ಜನ ಕಮೆಂಟ್ ಮಾಡಿ ಹೇಳಿದರೆ ಒಂದು ಎರಡು ಮೂರು ಟಾಪಿಕ್ ಬಗ್ಗೆ ಜಾಸ್ತಿ ಬಂದಿತ್ತು ಒಂದೇನಪ್ಪ ಅಂದರೆ ನಿಮ್ಮ ಭಾರತ್ ಬೆಂಜ್ ರಿವ್ಯೂ ಮಾಡಿ ಅಂತ ಅದನ್ನು ಪ್ಲಾನ್ ಮಾಡಿದ್ದೀವಿ ನೆಕ್ಸ್ಟ್ ವೀಡಿಯೋ ಇಲ್ಲ ಅದರ ನೆಕ್ಸ್ಟ್ ವೀಡಿಯೋ ಅದೇ ಬರುತ್ತೆ ಭಾರತ್ ಬೆಂಜ್ ರಿವ್ಯೂ ಅದಾದ್ಮೇಲೆ ಮೇಲೆ ಏನಪ್ಪಾ ಅಂದರೆ ಲೋಡು ಹೆಂಗೆ ಹುಡ್ಕೋದ್ ಬ್ರೋ ಅಂತಂದು ಸುಮಾರು ಜನ ಕೇಳಿದ್ರಿ ಅದ್ರ ಬಗ್ಗೆ ಇವತ್ತು ಮಾತಾಡೋಣ ಮತ್ತು ಇನ್ನೊಂದು ಹೊಸ್ದಾಗಿ ಅಂದರೆ ಗಾಡಿ ಮಾಡೋರಿಗೆ ನೀವೇನು ಹೇಳ್ತೀರಾ ಅಂದರೆ ಇವಾಗ ನಾನು ಓನರ್ ಆಗಿಬಿಟ್ಟು ಡ್ರೈವರ್ ನೀಟ್ ಮೈಂಟೈನ್ ಮಾಡ್ಬೋದಾ ಇಲ್ಲ ಓನರ್ ಕಮ್ ಡ್ರೈವರ್ ಆದರೆ ಮೇಂಟೈನ್ ಮಾಡ್ಬೋದಾ ಅಂತ ಆ ಥರದ್ದು ಸುಮಾರು ಕ್ವಶನ್ಸ್ ಬಂದಿತ್ತು ಹಂಗಾಗಿ ಇವತ್ತು ಎರಡು ಟಾಪಿಕ್ ಕವರ್ ಮಾಡ್ತೀನಿ ಒಂದೇನಪ್ಪ ಅಂದರೆ ಲೋಡ್ ಹೆಂಗೆ ಹುಡ್ಕೋದು ಅಂತ ಒಂದು ಅದಾದಮೇಲೆ ಈಗ ಟ್ರಕ್ ಬಿಸ್ನೆಸ್ ಬಗ್ಗೆ ಸ್ವಲ್ಪ ಅಲ್ಪ ಸ್ವಲ್ಪ ಅದ್ರ ಬಗ್ಗೆ ಮಾತಾಡೋಣ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ನೇದಾಗಿ ಫಸ್ಟ್ ಟಾಪಿಕ್ ಬಗ್ಗೆ ಅಂದರೆ ಲೋಡ್ ಹೆಂಗಪ್ಪ ಹುಡ್ಕೋದು ಅಂದರೆ ಲೋಡಿಂಗ್ ವಿಚಾರಕ್ಕೆ ಬಂದರೆ ನಿಮಗೆ ಎಲ್ಲೇ ಹೋದರೂ ಆಲ್ ಓವರ್ ಕರ್ನಾಟಕ ಆಗಲಿ ಆಲ್ ಓವರ್ ಇಂಡಿಯಾ ಆಗಲಿ ಎಲ್ಲೇ ಹೋದರೂ ಲೋಡ್ಗಳು ಹೆಂಗೆ ಸಿಗ್ತಾವಪ್ಪ ಅಂದರೆ ಟ್ರಾನ್ಸ್ಪೋರ್ಟ್ ಮುಖಾಂತರನೇ ಸಿಗೋದು ಟ್ರಾನ್ಸ್ಪೋರ್ಟ್ ಆಫೀಸರ್ನೆ ಲೋಡ್ಗಳು ಸಿಗೋದು ಅದು ಬಿಟ್ಟರೆ ಡೈರೆಕ್ಟ್ ಲೋಡ್ಗಳು ಸಿಗ್ತವೆ ಬಟ್ ನೀವು ಇದ್ದೂರಲ್ಲಿ ಡೈರೆಕ್ಟ್ ಲೋಡ್ಗಳು ಸಿಗುತ್ತೆ ಇವಾಗ ನಾವು ಚಳಕರೆಯಲ್ಲಿ ಇದೀವಿ ಅಂದರೆ ನಮ್ಮ ಚಳಕರೆಯಲ್ಲಿ ಅದು ಇದು ಡೈರೆಕ್ಟ್ ಪಾರ್ಟಿಗಳ ಕಡೆಯಿಂದ ಲೋಡ್ಗಳು ಸಿಗ್ಬೋದು ಅದು ಬಿಟ್ಟರೆ ನಾವು ಇವಾಗ ಬೇರೆ ಕಡೆ ಎಲ್ಲ ಮಹಾರಾಷ್ಟ್ರ ಹೋಗ್ಲಿ ಬಾಂಬೆಗೆ ಹೋಗ್ಲಿ ಇಲ್ಲ ಎಲ್ಲಿಗೆ ನಾವು ಹೋಗಲಿ ಆಫೀಸ್ ಕಡೆಯಿಂದನೇ ಲೋಡ್ ಸಿಗೋದು ಆಫೀಸ್ಗಳ್ನ ಹೆಂಗಪ್ಪ ಹುಡ್ಕೋದು ಆಫೀಸ್ ನೆಂಗಪ್ಪ ಪರಿಚಯ ಮಾಡ್ಕೊಳೋದು ಅನ್ನೋದು ಸುಮಾರು ಜನ ಗೊತ್ತಿರೋಲ್ಲ ನೀವು ಇವಾಗ ಫಸ್ಟ್ ಆಫ್ ಆಲ್ ವೆಹಿಕಲ್ ಡಿಪಾರ್ಟ್ಮೆಂಟಿಗೆ ಬರಬೇಕು ಅಂದರೆ ನನ್ನ ನನ್ನ ಸಜೆಷನ್ ಏನಪ್ಪ ಅಂದರೆ ಸ್ವಲ್ಪ ದಿನ ಡ್ರೈವರ್ ಕೆಲಸ ಮಾಡಿಬಿಟ್ಟು ಇಲ್ಲ ಗಾಡಿ ಸುಮ್ಮನೆ ಜೊತೆ ಕ್ಲೀನರ್ ಕೆಲಸ ಮಾಡಿಬಿಟ್ಟು ಆಮೇಲೆ ಗಾಡಿ ತೊಗೊಳ್ಳಿ ನಿಮ್ಮ ಹತ್ರ ಎಷ್ಟೇ ದುಡ್ಡು ಸೆಕೆಂಡ್ರಿ ಸಡನ್ ಸಡನ್ನಾಗಿ ದುಡ್ಡು ಹಾಕ್ಬಿಟ್ಟು ಗಾಡಿ ಅಂತೂ ಮಾಡೋಕ್ಕೆ ಹೋಗ್ಬೇಡಿ ಸೊ ಒಂದು ಸ್ವಲ್ಪ ದಿನ ಡ್ರೈವರ್ ಕೆಲಸ ಇಲ್ಲ ಕ್ಲೀನರ್ ಕೆಲಸ ಮಾಡಿಬಿಟ್ಟು ಸುಮಾರು ಒಂದು ಆರು ತಿಂಗಳು ವರ್ಷ ಅಂತೂ ನೀವು ಅಡ್ಡಾಡಲೇಬೇಕು ಇದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಓ ಇಂಥ ಊರಿಗೋದ್ರೆ ಇಂಥ ಟ್ರಾನ್ಸ್ಪೋರ್ಟ್ ಇದೆ ಲೋಡ್ ಮಾಡ್ಬೋದು ಇವಾಗ ನಾವು ನಮಗೂ ಇವಾಗ ನಾವು ಫಾರ್ ಎಕ್ಸಾಂಪಲ್ಲು ಒರಿಸ್ಸಾ ಒರಿಸ್ಸಾಗೆ ಹೋಗಿದ್ವಿ ಒಂದು ಸರಿ ಅಂತ ಊರು ಅಲ್ಲಿಂದ ರೌಲ್ ಕೆಲ ನೂರ ಹತ್ತು ಕಿಲೋಮೀಟ್ರ್ ಎಂಟಿ ಬಂದಿದ್ವಿ ಆ ರೌಲ್ ಕೆಲ ಆಫೀಸ್ ನಂಬರ್ ಯಾರು ಕೊಟ್ಟರು ಅಪ್ಪ ಅಂದರೆ ಆ ಲೈನ್ ಅಡ್ಡಾಡೋರ್ನ ನಮ್ಗೆ ಪರಿಚಯ ಮಾಡ್ಕೊಂಡಿರ್ಬೇಕು ಫಸ್ಟ್ಗೆ ಇವಾಗ ನೀವೆಲ್ಲನ ರೋಡಲ್ಲೇ ಫಾರ್ ಎಕ್ಸಾಂಪಲ್ ಇವಾಗ ಅನ್ಲೋಡ್ ಮಾಡೋಕ್ಕೆ ಹೋಗಿರೋ ಜಾಗದಲ್ಲಿ ಪಕ್ದಾಗ ಸುಮಾರು ಗಾಡಿಗಳು ಬಂದು ನಿಂತಿರ್ತವೆ ಅವ್ರ ಹತ್ರ ಸುಮ್ಮನೆ ಸುಮ್ಮನೆ ಆಗಲಿ ನೀವು ಹೋಗಿ ಮಾತಾಡಿಸ್ಬೇಕು ಅಣ್ಣ ಎಲ್ಲಿಂದ ಬಂದ್ರೆ ಏನು ಕತೆ ಏನು ಲೋಡ್ ಮಾಡ್ಕೊಂಡ್ಬಂದ್ರಿ ಎಷ್ಟು ಬಾಡಿಗೆ ಇದನ್ನೆಲ್ಲ ಕೇಳ್ಬೇಕು ಇಲ್ಲಿಂದ ಏನು ತುಂಬ್ತೀರಾ ಎಲ್ಲಿಗೆ ತುಂಬ್ತೀರಾ ಇಲ್ಲಿಂದ ಯಾವ ಕಡೆ ತುಂಬಿದ್ರೆ ಲೋಡು ಬಾಡಿಗೆ ಚೆನ್ನಾಗಿರುತ್ತೆ ಅದನ್ನೆಲ್ಲ ಅವ್ರನ್ನ ಕೇಳಬೇಕು ಅಣ್ಣ ನಿಮ್ಮ ಟ್ರಾನ್ಸ್ಪೋರ್ಟ್ ಇಲ್ಲಿ ಯಾವ ಆಫೀಸಲ್ಲಿ ಲೋಡ್ ಮಾಡ್ತೀರಾ ಆ ನಂಬರ್ ಇದ್ರೆ ಕೊಡಿ ನಂಬರ್ ಸೇವ್ ಮಾಡ್ಕೊಬೇಕು ಈ ಥರ ಬೇರೆ ಜನಗಳ ಹತ್ರ ಯಾವಾಗ ನಾವು ಚೆನ್ನಾಗಿ ಕನೆಕ್ಟ್ ಆಗ್ತೀವೋ ಆವಾಗ ನಮಗೆ ಈ ಡಿಪಾರ್ಟ್ಮೆಂಟ್ ಬಗ್ಗೆ ಸ್ವಲ್ಪ ಗೊತ್ತಾಗ್ತಾ 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 ಹೋಗುತ್ತೆ ಮತ್ತೆ ನೀವು ಇವಾಗ ಲಾರಿ ಡಿಪಾರ್ಟ್ಮೆಂಟಿಗೆ ಬಂದಿದ್ದೀರ ಅಂದ್ಮೇಲೆ ಲಾರಿ ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ಜನ ಪರಿಚಯ ಮಾಡ್ಕೊಬೇಕು ನೀವು ಸಿಕ್ಸಿಕ್ಕವ್ರನ್ನೆಲ್ಲ ಪರಿಚಯ ಮಾಡ್ಕೊಬೇಕು ಅವಾಗ ನಿಮಗೆ ಲೋಡ್ಗಳು ಈಸಿ ಆಗುತ್ತೆ ಬೇಗ ಲೋಡ್ಗಳು ಸಿಗ್ತವೆ ನೀವು ಯಾರನ್ನು ಪರಿಚಯ ಮಾಡ್ಕೊಂಡಿಲ್ಲ ನನ್ನ ಪಾಡಿ ನಾನು ಗಾಡಿ ಓಡಿಸ್ತೀನಿ ಅಂದರೆ ಆಗೋದೇ ಇಲ್ಲ ನಮ್ಮ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಾಗೆ ಅಷ್ಟೇ ಎಷ್ಟು ನೀವು ಪರಿಚಯ ಜನಗಳ್ ಮಾಡ್ಕೊತಿರೋ ಅಷ್ಟು ನಿಮಗೆ ಒಳ್ಳೆಯದು ಅಷ್ಟು ಜಾಸ್ತಿ ಲೋಡ್ಗಳು ಸಿಗ್ತವೆ ಸುಮಾರು ಜನ ನನಗೆ ಹೇಳಿದ್ರ ಕಮೆಂಟ್ ಮಾಡಿದ್ರೆ ನನ್ನ ವೀಡಿಯೋಸ್ಗೆ ಬ್ರೋ ಈ ಟ್ರಕ್ ಬಿಸ್ನೆಸ್ಸು ಅಂದರೆ ಲಾರಿ ನಾನು ಕ್ಯಾಂಟ್ರಲ್ ಮಾಡಿದ್ದೆ ನಾನು ಲಾರಿ ಮಾಡಿದ್ದೆ ಆಗಲಿಲ್ಲ ಲೋಡ್ಗಳು ಸಿಗ್ತಿರ್ಲಿಲ್ಲ ಹಂಗಾಗಿ ಮಾರ್ಬಿಟ್ಟೆ ಮಾರ್ಬಿಟ್ಟೆ ಅಂತ ಇವಾಗ ಕಾಂಪಿಟೇಷನ್ ಇದೆ ಇವಾಗಂತೂ ಲೋಡ್ಗಳು ಸಿಗೋದು ತುಂಬ ಕಷ್ಟ ಆಗಿದೆ ನಮ್ಮದು ಅಲ್ಟ್ರಾ ಗಾಡಿನೇ ಬೆಂಗಳೂರಲ್ಲಿಂತ ಎರಡು ದಿನ ಆಗಿದೆ ಶನಿವಾರ ಖಾಲಿ ಆಗಿದ್ದು ಭಾನುವಾರ ಸೋಮವಾರ ಇವತ್ತು ಸೋಮವಾರ ಆದ್ರೂ ಇನ್ನೂ ಲೋಡ್ ಸಿಕ್ಕಿಲ್ಲ ಹಾಗೆ ಕಾಂಪಿಟೇಷನ್ ಜಾಸ್ತಿ ಇದೆ ಇಲ್ಲ ಅಂತಂದು ಹೇಳ್ತಾ ಇಲ್ಲ ಬಟ್ ಕಾಂಟ್ಯಾಕ್ಟ್ಸ್ ಇದ್ದಷ್ಟು ಲೋಡ್ಗಳು ಬೇಗ ಸಿಗ್ತವೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ ಮತ್ತೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ನೀವು ಹೊಸ ಊರಿಗೆ ಹೋಗಿರ್ತೀರ ಅಲ್ಲಿ ನಿಮ್ಗೆ ಯಾರೂ ಪರಿಚಯ ಇರಲ್ಲ ನಿಮ್ಗೆ ಆ ಲೈನವ್ರು ಯಾರೂ ಪರಿಚಯ ಇರಲ್ಲ ಅವಾಗ ಹೆಂಗಪ್ಪ ಲೋಡ್ ಹುಡುಕಬೇಕು ಅಂದರೆ ನೀವು ಫಸ್ಟಿಗೆ ಡಿಸೈಡ್ ಆಗಬೇಕು ನಾವು ಎಲ್ಲಿ ಇಲ್ಲಿಂದ ಇವಾಗ ಇಂಥ ಜಾಗಕ್ಕೆ ಹೋದರೆ ಅಲ್ಲಿಂದ ರಿಟರ್ನ್ ನಾವು ಏನು ಲೋಡ್ ಮಾಡಬೇಕು ಅನ್ನೋದನ್ನ ಫಸ್ಟ್ ಡಿಸೈಡ್ ಮಾಡ್ಕೊಂಡು ಆ ಜಾಗಕ್ಕೆ ಲೋಡ್ ಮಾಡ್ಕೊಂಡು ಹೋಗ್ಬೇಕು ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಯು ಪಿ ಬಿ ಆರ್ ಸೈಡ್ ಅಂದುಕೊಂಡು ಯು ಪಿ ಬಿ ಆರ್ಗೆ ನಾನು ಅಲ್ಲಿಂದ ಏನು ಲೋಡ್ ಮಾಡಬೇಕಪ್ಪ ಎಲ್ಲಿಗೆ ಬರಬೇಕಪ್ಪ ಅನ್ನೋದು ಫಸ್ಟ್ಗೆ ಇಲ್ಲಿ ಫಿಕ್ಸ್ ಆಗಿ ಹೋಗಿರಬೇಕು ಇವಾಗಿನ ಟೈಮಲ್ಲಿ ಅಂದರೆ ಡಿಸೆಂಬರ್ ನವಂಬರ್ ಡಿಸೆಂಬರ್ ಜನವರಿ ಟೈಮಲ್ಲಿ ಯು ಪಿಗೆ ಯಾರೇ ಹೋದ್ರು ನಮ್ಮ ಚಿಕ್ಕಬಳ್ಳಾಪುರ ಗಾಡಿರು ಮತ್ತು ನಮ್ಮ ಹಾಸನ ಗಾಡಿಯವರೆಲ್ಲ ಹೋಗ್ತಿರ್ತಾರಲ್ಲ ಎಲ್ಮಂಗ್ಳ ಕಡೆಯಲ್ಲ ಸುಮಾರು ಜನ ತರಕಾರಿ ಒಡೆಯರೆಲ್ಲ ಹೋಗ್ತಾ ಇರ್ತಾರೆ ಶುಂಠಿ ಹೋಗ್ತಾರೆ ಎಳ್ನೀರು ತುಂಬ್ಕೊಂಡು ಹೋಗ್ತಾರೆ ಹೋಗಿ ಅಲ್ಲಿ ಖಾಲಿ ಮಾಡಿಬಿಟ್ಟು ಅಲ್ಲಿ ಯಾರೂ ಇರಲ್ಲ ಅಲ್ಲಿಂದ ಡೈರೆಕ್ಟಾಗಿ ಜಬಲ್ಪುರ್ ಎಮ್ ಟಿ ಬರ್ತಾರೆ ಎಂ ಪಿಗೆ ಏಳ್ನೂರ ಎಂಟುನೂರು ಕಿಲೋಮೀಟ್ರ್ ಆರುನೂರು ಏಳ್ನೂರು ಆಗುತ್ತೆ ಎಮ್ ಟಿ ಬಂದ್ಬಿಟ್ಟು ಅಲ್ಲಿಂದ ಮತ್ತೆ ಬಟಾಣಿ ತುಂಬಿಕೊಂಡು ಬೆಂಗಳೂರು ಕಡೆ ಬರ್ತಾರೆ ಈ ಥರ ಫಸ್ಟು ಪ್ಲಾನಿಂಗ್ ಇರಬೇಕು ಯಾವತ್ತೇ ಆಗಲಿ ನಾವು ಎಲ್ಲಿಗೆ ಲೋಡ್ ಮಾಡ್ಕೊಂಡು ಅಲ್ಲಿಂದ ಏನು ರಿಟರ್ನ್ ಲೋಡ್ ಮಾಡ್ತೀವಪ್ಪ ಅನ್ನೋದು ಪ್ಲಾನಿಂಗ್ ಇರಬೇಕು ಸುಮ್ ಸುಮ್ಮನೆ ಗೊತ್ತಿಲ್ಲದೇ ಇರೋ ಊರಿಗೆ ಹೋಗ್ಬಿಟ್ಟು ತಗಲಾಕಂಡ್ರೆ ಅದು ಲಾಸ್ ಆಗುತ್ತೆ ಅದಂತೂ ಖಂಡಿತ ಲಾಸ್ ಆಗೋದಂತೂ ಹಂಡ್ರೆಡ್ ಪರ್ಸೆಂಟು ಇವಾಗ ನಾವು ಗೊತ್ತಿಲ್ಲದೆ ಇರೋ ಊರಿಗೆ ಹೋದ್ಮೇಲೆ ಅವ್ರು ಹೇಳಿದ ಬಾಡಿಗೆಗೆ ನಾವು ಬರಬೇಕಾಗುತ್ತೆ ಅವರು ಐವತ್ತು ಸಾವಿರ ಬಾಡಿಗೆ ಇರಲಿ ಮೂವತ್ತು ಸಾವಿರ ಅಂದ್ರೂ ನಾವು ಬರಬೇಕಾಗುತ್ತೆ ಯಾಕಂದರೆ ಅಲ್ಲೇ ಮಾರ್ಕೆಟ್ ನಮಗೆ ಗೊತ್ತಿರಲ್ಲ ಹಂಗಾಗಿ ಸ್ವಲ್ಪ ಲೋಡ್ ಮಾಡೋಕ್ಕಿಂತ ಮುಂಚೆನೇ ಇಂಥ ಊರಿಗೆ ಲೋಡ್ ಮಾಡ್ತಿದ್ದೀವಿ ಅಂದರೆ ಅಲ್ಲಿಂದ ರಿಟರ್ನ್ ಏನು ಸಿಗ್ಬೋದು ನಮಗೆ ಅನ್ನೋದನ್ನ ಸ್ವಲ್ಪ ತಿಂಕ್ ಮಾಡಿಕೊಂಡು ಲೋಡ್ ಮಾಡೋದು ನನ್ನ ಪ್ರಕಾರ ನೂರಕ್ಕೆ ನೂರೈವತ್ತು ಪರ್ಸೆಂಟ್ ಒಳ್ಳೇದು ಲೋಡ್ ಹುಡ್ಕೋಕ್ಕೆ ಇವಾಗ ನೂರಾರು ದಾರಿಗಳಿದ್ದಾವೆ ಒಂದು ಬ್ಲಾಕ್ ಬುಕ್ ಆ್ಯಪ್ ಅಂತ ಇದೆ ಮತ್ತು ವಾಹಕು ಇನ್ನು ಸುಮಾರು ಆ್ಯಪ್ಗಳಿದಾವೆ ಪೋಟ್ರೋಲ್ ಪೋಟ್ರೋಲೆಲ್ಲ ಚಿಕ್ಕ ಗಾಡಿಗಳಿಗೆ ನಮ್ಮ ಥರ ದೊಡ್ಡ ಗಾಡಿಗಳಿಗೆ ವಾಹಕಲ್ಲಿ ಲೋಡ್ಗಳು ಸಿಗ್ತವೆ ಬ್ಲಾಕ್ ಬುಕ್ಕಲ್ಲಿ ಸಿಗ್ತವೆ ಈ ಥರ ಆ್ಯಪ್ಗಳಲ್ಲಿ ಏನಪ್ಪ ಅಂದರೆ ಸ್ವಲ್ಪ ಮೋಸ ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗಂತೂ ಸುಮಾರು ಜನಗಳ ಹತ್ರ ಮೋಸ ಆಗ್ತಾ ಇದೆ ಇದು ಇಂಥ ಆ್ಯಪ್ಗಳಲ್ಲಿ ಲೋಡ್ಗೆ ಹೋದ್ರದ್ದೆಲ್ಲ ಸುಮಾರು ಮೋಸಗಳಾಗಿದ್ದಾವೆ ಹಂಗಾಗಿ ಇವನ್ನ ನಾನು ರೆಫರ್ ಮಾಡೋಕ್ಕೂ ಗುರು ಯಾವತ್ತೇ ಆಗಲಿ ಆನ್ಲೈನಲ್ಲಿ ನಾವು ಲೋಡ್ ನೋಡ್ಕೊಂಡು ಹೊಡಿತೀವಿ ಅಂದರೆ ಗ್ಯಾರಂಟಿ ಆಗದೆ ಅದು ಕೆಲಸ ನಾನಂತೂ ಆನ್ಲೈನ್ ಇದರಲ್ಲಂತೂ ರೆಫರ್ ಮಾಡೋಕ್ಕೆ ಹೋಗಲ್ಲ ಯಾವುದೇ ಕಾರಣಕ್ಕೂ ಆದಷ್ಟು ಗೊತ್ತಿರೋ ಜನಗಳ ಹತ್ರನೇ ವಿಚಾರಿಸ್ಕೊಂಡು ಲೋಡ್ ಮಾಡೋದು ನನ್ನ ಪ್ರಕಾರ ನೂರಕ್ಕೆ ನೂರೈವತ್ತು ಪರ್ಸೆಂಟ್ ಬೆಸ್ಟು ಒಂದಿನ ಲೇಟಾಗಲಿ ಗೊತ್ತಿರೋ ಆಫೀಸ್ಗಳಲ್ಲೇ ಲೋಡ್ ಮಾಡ್ಕೊಂಬರ್ಬೇಕು ಮತ್ತು ನೀವು ಹೊಸ ಆಫೀಸ್ ಹತ್ರ ಲೋಡ್ ಮಾಡಿದಾಗ ಏನು ಸಮಸ್ಯೆ ಆಗುತ್ತೆ ಹೊಸ ಟ್ರಾನ್ಸ್ಪೋರ್ಟ್ ಹತ್ರ ಲೋಡ್ ಮಾಡಿದಾಗ ಏನಪ್ಪ ಸಮಸ್ಯೆ ಆಗುತ್ತೆ ಅಂದರೆ ನೀವು ಲೋಡ್ ಮಾಡಿಬಿಡ್ತೀರಾ ಬಂದುಬಿಡ್ತೀರಾ ಇಲ್ಲಿ ಬಂದು ಖಾಲಿನೂ ಮಾಡ್ತೀರಾ ಅದ್ರದ್ದು ರಿಸೀವ್ಡ್ ಪೌಂಚ್ ಪೌಂಚ್ ಅಮೌಂಟ್ ಏನು ಬಿಡ್ತಾರೆ ರಿಸೀವ್ಡ್ ಅಮೌಂಟು ರಿಸೀವ್ಡ್ ನೀವು ಇಲ್ಲಿಂದ ಕೊರಿಯರ್ ಮಾಡಿದ್ರೂ ಅಲ್ಲಿಂದ ಅಮೌಂಟ್ಗಳು ಬರೋಲ್ಲ ಅದೊಂದು ಸಮಸ್ಯೆ ಆಗುತ್ತೆ ಗೊತ್ತಿಲ್ಲದಿರೋ ಆಫೀಸ್ಗಳಿಗೆ ಅದಕ್ಕೆ ತುಂಬಕ್ಕೆ ಹೋಗ್ಬಾರ್ದು ಗೊತ್ತಿರೋ ಆಫೀಸ್ಗಳಲ್ಲೇ ಲೋಡ್ ಮಾಡಿಕೊಂಡು ಬರಬೇಕು ಹಂಗೂ ನಾವು ಗೊತ್ತಿಲ್ಲದೆ ಬೇರೆ ಊರಿಗೆ ಹೋಗ್ಬಿಟ್ವಿ ಬ್ರೋ ನಾವು ಅಲ್ಲಿ ಇವಾಗ ಲೋಡ್ ಬೇಕೇ ಬೇಕು ನಮಗೆ ಹೆಂಗ್ ಮಾಡ್ಬೇಕಪ್ಪ ಅಂದರೆ ಆಲ್ಮೋಸ್ಟ್ ಅಲ್ಲಿ ಲೋಕಲ್ ನಿಮಗೆ ಯಾರನ್ನ ಕೇಳಿದ್ರು ಲೋಕಲ್ ಗಾಡಿಯವರನ್ನ ಹೇಳಿ ಹೇಳ್ತಾರೆ ಟ್ರಾನ್ಸ್ಪೋರ್ಟ್ಗಳು ಎಲ್ಲಿದಾವೆ ಅಂತ ನೀವು ಅವಾಗ ಆ ಟ್ರಾನ್ಸ್ಪೋರ್ಟ್ ಹತ್ರ ಹೋಗಿ ಅವರು ಹೇಳ್ತಾರೆ ನಮ್ಮ ನಮ್ಮ ಟ್ರಾನ್ಸ್ಪೋರ್ಟಲ್ಲಿ ಈ ಕಡೆಯಿಂದ ಈ ಕಡೆ ಲೋಡ್ ಆಗುತ್ತೆ ಇವಾಗ ಈ ಊರಿಂದ ನಮ್ದು ಈ ಲೈನ್ ಮಾತ್ರ ಅಂದರೆ ಟ್ರಾನ್ಸ್ಪೋರ್ಟರು ಒಂದೊಂದು ಟ್ರಾನ್ಸ್ಪೋರ್ಟರ್ ಇವಾಗ ಫಾರ್ ಎಕ್ಸಾಂಪಲ್ಗೆ ಹೇಳೋದು ಚಳ್ಕರೆಯಲ್ಲಿ ಅಂದ್ಕೊಳ್ಳಿ ನಾನು ಇರೋದು ಇವಾಗ ಚಳ್ಕರಗೆ ಚಳ್ಕರೆಗೆ ಅಂದ್ಕೊಳ್ಳಿ ಇಲ್ಲಿ ಟ್ರಾನ್ಸ್ಪೋರ್ಟ್ ಇರುತ್ತೆ ಒಂದು ಇವು ಈ ಟ್ರಾನ್ಸ್ಪೋರ್ಟರು ಬರೀ ತಮಿಳ್ನಾಡು ಕೇರಳ ಅಷ್ಟೇ ಲೋನ್ ಮಾಡ್ತಾರೆ ಅಂದ್ಕೊಳ್ಳಿ ನಾರ್ತ್ ಸೈಡ್ ಮಾಡಲ್ಲ ಒಂದೊಂದು ಟ್ರಾನ್ಸ್ಪೋರ್ಟರು ಅವಾಗ ನಾವು ಸೌತ್ ಲೈನ್ ಹೋಗಕ್ಕೆ ಇಷ್ಟ ಇದ್ರೆ ಆಫೀಸ್ ಹತ್ರ ನಿಂತ್ಕೊಬೇಕು ಇವಾಗ ತಮಿಳ್ನಾಡು ಕೇರಳ ಹೋಗೋಕ್ಕೆ ಇಷ್ಟ ಇದ್ರೆ ಮಾತ್ರ ಅಲ್ಲಿ ನಿಂತ್ಕೊಂಡು ಅಲ್ಲಿ ನೋಡಿಗೆ ಕಾಯಬೇಕು ಅದು ಬಿಟ್ಟು ಅವ್ನು ಫಸ್ಟ್ಗೆ ಕೇಳ್ಕೊಬೇಕು ಯಾವ ಕಡೆ ಲೋನ್ ಮಾಡ್ತೀರಾ ಏನು ಕತೆ ಇಲ್ಲ ಮಾಡಲ್ಲ ನಿಮ್ಗೆ ಆ ಕಡೆ ಲೋಡ್ ಬೇಡವಾ ಇಲ್ಲ ಈ ಕಡೆ ಇವಾಗ ನಮ್ಮದು ಚಳ್ಕರೆಯಿಂದ ಬಾಂಬೆ ಸೈಡ್ ಯಾವ ಆಫೀಸವ್ರು ಲೋಡ್ ಮಾಡ್ತಾರೆ ಅಂತ ನಾವು ಅವ್ರನ್ನ ಆಫೀಸನ್ನು ಕೇಳಿದ್ರೆ ಅವ್ರು ಹೇಳ್ತಾರೆ ಓ ಇಂಥ ಜಾಗದಲ್ಲಿ ಇಂಥ ಆಫೀಸ್ ಇದೆ ಅಲ್ಲಿ ಹೋಗ್ಬಿಡಿ ಅಲ್ಲಿ ಬಾಂಬೆ ಸೈಡು ಇಲ್ಲ ಕಲ್ಕತ್ತಾ ಸೈಡು ಯಾವ ಸೈಡ್ ನಿಮ್ಗೆ ಯಾವ ಸೈಡ್ ಬೇಕೋ ಆ ಸೈಡ್ ಲೋಡ್ ಮಾಡ್ತಾರೆ ಅಂತ ಹೇಳ್ತಾರೆ ಅವಾಗ ನಾವು ಆ ಆಫೀಸ್ ಹತ್ರ ಹೋಗಿ ನಿಂತ್ಕೊಳಕ್ಕೆ ಬರುತ್ತೆ ಈ ಥರ ಹೊಸ ಹೋದಾಗ ಲೋಡ್ಗಳು ಹುಡ್ಕೊಂಡು ಬರ್ಬೋದು ನಾವು ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಹೇಳ್ಬೇಕು ಅಂದರೆ ಚಿಕ್ಕ ಅಂದ್ರೆ ಬಡ ದೋಸ್ತು ಬುಲರ ಮತ್ತು ಈ ಥರ ಫೋರ್ ನಾಟ್ ಸೆವೆನ್ ಈ ಥರದವರು ನಂಗೆ ಸುಮಾರು ಜನ ಮೆಸೇಜ್ ಕೇಳಿ ಮಾಡಿ ಕೇಳ್ತೀರ ಒಬ್ರು ಟ್ರಾನ್ಸ್ಪೋರ್ಟ್ ನಂಬರ್ ಇದ್ದರು ಕೊಡಿ ಚಿಕ್ಕ ಗಾಡಿಗೆ ಲೋಡ್ ಮಾಡೋರು ಗಾಡಿಗೆ ಲೋಡ್ ಮಾಡೋದು ಅಂತ ಬಟ್ ನಾವು ದೊಡ್ಡ ಗಾಡಿ ಇಟ್ಟಿರೋದರಿಂದ ನನಗೆ ಅಷ್ಟೊಂದು ಐಡಿಯಾ ಇಲ್ಲ ಗುರು ಚಿಕ್ಕ ಗಾಡಿದು ಚಿಕ್ಕಗಾಡಿ ಲೋಡ್ ಮಾಡೋ ಟ್ರಾನ್ಸ್ಪೋರ್ಟ್ಗಳು ಬೇರೆ ಇದ್ದಾವೆ ಇಲ್ಲ ಅಂತ ಅಲ್ಲ ಅವರು ಲಾಂಗ್ ಎಲ್ಲ ಲೋಡ್ ಮಾಡ್ತಾರೆ ನಮ್ಮ ಬೆಂಗಳೂರಿಂದ ಸುಮಾರು ಕಡೆ ಗುಜರಾತ್ಗೆಲ್ಲ ಚಿಕ್ಕ ಗಾಡಿಯಲ್ಲೂ ಹೋಗ್ತವೆ ಬುಲೋರ ಬಡ ದೋಸ್ತೆಲ್ಲ ದೋಸ್ತು ಬಡ ದೋಸ್ತ ಎಲ್ಲ ಕಡೆ ಲೋಡ್ ಮಾಡ್ಕೊಂಡು ಹೋಗ್ತಾರೆ ಬಟ್ ನನಗೆ ಐಡಿಯಾ ಇಲ್ಲ ಅಷ್ಟೊಂದು ನೀವು ಯಾರು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರು ವಿಚಾರಿಸ್ ನೋಡಿ ಅವ್ರಿಗೆ ಗೊತ್ತಿರ್ಬೋದು ಮೋಸ್ಟ್ಲಿ ನನ್ನ ಪ್ರಕಾರ ನನಗೆ ಅಷ್ಟೊಂದು ಐಡಿಯಾ ಇಲ್ಲ ಚಿಕ್ಕ ಗಾಡಿದು ಹಂಗಾಗಿ ಅದ್ರ ಬಗ್ಗೆ ನಾನು ಏನು ಹೇಳೋಕ್ಕಾಗಲ್ಲ ನಮ್ಮದೇನು ಕ್ಯಾಂಟ್ರದ್ದು ಅಷ್ಟೇ ನನಗೆ ಗೊತ್ತಿರೋದು ನನಗಾಗಲೇ ಫೋರ್ಟೀನ್ ವಿಲ್ ಸಿಕ್ಸ್ಟೀನ್ ವಿಲ್ ಅದ್ರದ್ದು ಅಷ್ಟೊಂದು ಐಡಿಯಾ ಇಲ್ಲ ನಮ್ಗೆ ಏನು ನಾವು ಏನು ಕೆಲಸ ಮಾಡ್ತಿದ್ದೀವೋ ಅದ್ರ ಬಗ್ಗೆ ಸ್ವಲ್ಪ ಆಸಕ್ತಿ ಕೊಟ್ಟು ಮಾಡ್ತಾಯಿದ್ದೀವಿ ಹಂಗಾಗಿ ಆ ಗಾಡಿಗಳಿಗೆ ಗೊತ್ತಿಲ್ಲ ಮತ್ತು ನಮಗೆ ಇನ್ನೊಂದು ಪ್ರಾಬ್ಲಮ್ ಆಗೋದೇನಪ್ಪ ಅಂದರೆ ಔಟ್ ಆಫ್ ಸ್ಟೇಟ್ ಹೋದಾಗ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ನಮ್ಮ ಕರ್ನಾಟಕದಲ್ಲಿ ಬಿಡಿ ನಾವು ಬೆಂಗಳೂರಿಂದ ಬೆಳಗಾಮಾಗ ಲೋಡ್ ಮಾಡ್ಕೊಂಡೋದ್ರೆ ಬೆಳಗಾಮಲ್ಲೆಲ್ಲ ಕನ್ನಡನೇ ಮಾತಾಡ್ತಾರೆ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲೂ ಹಂಗಾಗಿ ಆಲ್ಮೋಸ್ಟಲ್ಲಿ ರಿಟರ್ನ್ ಲೋಡ್ಗಳು ಆರಾಮಾಗಿ ಸಿಗ್ತವೆ ಆರಾಮಾಗಿ ಬಂದ್ಬಿಡ್ಬೋದು ಅದೇ ಔಟ್ ಆಫ್ ಸ್ಟೇಟ್ ಹೋದಾಗ ಆಲ್ಮೋಸ್ಟಲ್ಲಿ ನೈಂಟಿ ಒಂದು ಫಿಫ್ಟಿ ಪರ್ಸೆಂಟ್ ಆಗಲಿ ಹಿಂದಿ ಬರಲೇಬೇಕಾಗುತ್ತೆ ಹಿಂದಿ ಮಾತಾಡೋಂಗಿದ್ರೆ ಮಾತ್ರ ಯೂಸ್ ಜಾಸ್ತಿ ಆಗುತ್ತೆ ಇಲ್ಲ ಬರೀ ಕನ್ನಡ ಬಂದರೆ ಭಾಳ ಪ್ರಾಬ್ಲಮ್ ಆಗುತ್ತೆ ಆವಾಗ ಮೋಸ್ಗಳು ಜಾಸ್ತಿ ಮಾಡಿ ಕಳಿಸ್ಬಿಡ್ತಾರೆ ಹಿಂಗೆ ಹಿಂದಿ ಹಿಂದಿ ಬರೋಲ್ಲ ಇನ್ನೇನು ಬಿಡಪ್ಪ ಹಂಗೂ ಹಿಂಗೂ ಇದು ಮಾಡ್ಬಿಟ್ಟು ಕಳ್ಸೋರು ಭಾಳ ಜನ ಇರ್ತಾರೆ ಆಫೀಸರು ಎಲ್ಲರೂ ಹಂಗೆ ಇರ್ತಾರೆ ಅಂತ ಹೇಳೋಕ್ಕಲ್ಲ ಕೆಲವ್ರು ಹಂಗೆ ಮಾಡಿರೋರು ಇದ್ದಾರೆ ನಮಗೂ ಮಾಡಿರೋ ಇದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ನಾವು ಅಷ್ಟು ಹಿಂದಿ ಒಂದು ನಮಗೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಬರುತ್ತೆ ಹಿಂದಿ ಹಂಗಾದರೂ ಕೂಡ ನಮಗೂ ಬೇಜಾರು ಸಾರಿ ಮೋಸ ಮಾಡಿ ಕಳಿಸಿರೋರು ಇದ್ದಾರೆ ಮೋಸ ಅಂದರೆ ಆ ಥರ ಎಲ್ಲ ಇವಾಗ ಬಾಡಿಗೆ ಜಾಸ್ತಿ ಇರುತ್ತೆ ಬಟ್ ನಮ್ಮ ಕಮ್ಮಿ ಹೇಳ್ಬಿಟ್ಟು ರಿಟರ್ನ್ ಗಾಡಿ ಬಿಡು ಹೆಂಗಿದ್ರು ಹೋಗ್ತಾರೆ ಅಂತ ಕಳ್ಸೋ ಲೆಕ್ಕಾಚಾರದವರು ಇದ್ದಾರೆ ಹಂಗಾಗಿ ಆಲ್ಮೋಸ್ಟ್ ಅಲ್ಲಿ ಹೊರ್ಗಡೆ ಔಟ್ ಆಫ್ ಸ್ಟೇಟ್ ಅಡ್ಡಾಡೋರಿಗೆ ಒಂದು ಫಿಫ್ಟಿಯಿಂದ ಸಿಕ್ಸ್ಟಿ ಪರ್ಸೆಂಟ್ ಆಗಲಿ ಹಿಂದಿ ಬರಲೇಬೇಕು ಮೇಂಟೈನ್ ಮಾಡ್ಕೊಂಬರ ಎಷ್ಟಾಗಲಿ ಬರಲೇಬೇಕು ಇವಾಗ ಒಂದು ಕೆಲವು ಕಡೆ ನಮ್ಮ ಕರ್ನಾಟಕ ಅವರು ಕನ್ನಡದವರು ಬೇರೆ ಕಡೆ ಹೋಗಿ ಟ್ರಾನ್ಸ್ಪೋರ್ಟ್ ಇಟ್ಟು ಮೇಂಟೈನ್ ಮಾಡ್ತಿರ್ತಾರಲ್ಲ ಅಲ್ಲೇನು ಸಮಸ್ಯೆಗಳು ಇವಾಗ ಬಟ್ ಬಾಂಬೆಗೆ ಕನ್ನಡದವರು ಇದಾವೆ ಟ್ರಾನ್ಸ್ಪೋರ್ಟ್ಗಳಿದ್ದಾವೆ ಅಹಮದಾಬಾದಲ್ಲಿ ಇದ್ದಾವೆ ಸೂರತ್ತಲ್ಲಿ ಗಳು ಟ್ರಾನ್ಸ್ಪೋರ್ಟ್ಗಳಿದ್ದಾವೆ ಕನ್ನಡದವರವು ಈ ಕಡೆ ಕಡೆಯಲ್ಲೇನಲ್ಲಿ ಪರವಾಗಿಲ್ಲ ಬಟ್ ಅದೇ ಈ ಕಡೆ ಒರಿಸ್ಸಾ ಕಲ್ಕತ್ತಾ ಕಡೆ ಹೋದರೆ ಕಡಿಮೆ ಇದಾವೆ ಇಲ್ಲ ಅಂತಲ್ಲ ಕಡಿಮೆ ಇರೋದು ಹಂಗಾಗಿ ಈ ಕಡೆ ಸೈಡೆಲ್ಲ ಹಿಂದಿ ಬರಲೇಬೇಕು ಮತ್ತು ನಾರ್ತ್ ಪಂಜಾಬ್ ಕಡೆ ಆ ಕಡೆ ಹೋದಾಗೂ ಹಿಂದಿ ಕಂಪಲ್ಸರಿ ಬರಲೇಬೇಕು ಅದೊಂದು ಸಮಸ್ಯೆ ಫೈನಲಾಗಿ ಏನು ಹೇಳಬೇಕಪ್ಪ ಅಂದರೆ ಲೋಡಿಂಗ್ ಹುಡ್ಕೋದೇನು ಜಾಸ್ತಿ ಕಷ್ಟ ಆಗೋಲ್ಲ ಗುರು ಬಟ್ ನಮ್ಗೆ ತಾಳ್ಮೆ ಇರಬೇಕು ಕ್ಲೀನಾಗಿ ಮಾತಾಡೋಕೆ ಬರಬೇಕು ಫಸ್ಟ್ ಆಫ್ ಆಲ್ ಈಗ ಆಫೀಸರ್ ಹತ್ರ ಆಗಲಿ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಲೋಡ್ಗಳು ಕೊಡ್ತಾರಿಲ್ಲ ಅಂತಲ್ಲ ಅದೇ ನೀವು ಒಂದು ಸಲ ದಿಮಾಕಾಗಿ ಅಹಮಾಗಿ ಮಾತಾಡಿದ್ರೆ ಯಾರೂ ಲೋಡ್ಗಳು ಕೊಡಲ್ಲ ಮತ್ತು ಎಷ್ಟು ನಾವು ಕಾಂಟ್ಯಾಕ್ಟ್ ಇಟ್ಕೊಂತೀವೋ ಎಷ್ಟು ನಾವು ಕಾಂಟ್ಯಾಕ್ಟ್ ಬೆಳೆಸ್ತೀವೋ ಅಷ್ಟು ನಮ್ಗೊಳ್ಳೇದು ಲೋಡು ಆದಷ್ಟು ಅಷ್ಟು ಬೇಗ ಲೋಡ್ಗಳು ಸಿಗ್ತವೆ ಓಕೆ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸೋಣ ಇನ್ನೊಂದು ಟಾಪಿಕ್ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡೋಣ ಯಾಕಂದರೆ ಸಿಕ್ಕಾಪಟ್ಟೆ ಲೆಂತ್ ಆಗೋಗುತ್ತೆ ನಿಮಗೂ ನೋಡೋದಕ್ಕೆ ಬೇಜಾರಾಗುತ್ತೆ ಆಗುತ್ತೆ ಹಂಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ಅದೇ ಟ್ರಕ್ ಬಿಸ್ನೆಸ್ ಬಗ್ಗೆ ಮಾತಾಡೋಣ ಅಂತೆ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ಚಾನಲ್ ಹೊಸಾಗ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ತರ ಸಪೋರ್ಟ್ ಮಾಡ್ತಾ ಇದೆ ನಮ್ದು ಇನ್ನೊಂದು ಚಾನಲ್ ಇದೆ ಆರ್ ಟ್ರಕ್ ಟಾಕ್ಸ್ ಅಂತ ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಪಿನ್ ಮಾಡಿರ್ತೀನಿ ನೋಡಿ ಲಿಂಕು ಅಲ್ಲೂ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರಲ್ಲಂತೂ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ತರಕ್ಕೆ ಟ್ರೈ ಮಾಡ್ತೀನಿ ಸದ್ಯಕ್ಕೆ ಮನೇಲಿರೋದ್ರಿಂದ ಆ ಚಾನಲಲ್ಲಿ ಅಲ್ಲಿ ಏನು ವೀಡಿಯೋಸ್ ಆಗ್ತಾ ಇಲ್ಲ ಸ್ವಲ್ಪ ಗಾಡಿ ಲೋಡ್ ಮಾಡಿದ್ಮೇಲೆ ರೆಗ್ಯುಲರ್ ಆಗಿ ಅದ್ರಲ್ಲಿ ಕೂಡ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ಯಾವ ಟಾಪಿಕ್ ಬಗ್ಗೆ ವೀಡಿಯೋಸ್ ಬೇಕು ಅನ್ನೋದು ಕೂಡ ಕಮೆಂಟ್ ಮಾಡಿ ಓಕೆ ಎಲ್ರಿಗೂ ಬಾಯ್ ಮತ್ತೆ ನೆಕ್ಸ್ಟ್ ಫ್ಲಾಗ್ ಸಿಗೋಣ ಅಲ್ಲಿವರೆಗೂ ಟೇಕ್ ಬಾಯ್ ಬಾಯ್